ಇತ್ತೀಚಿನ ದಿನಗಳಲ್ಲಿ ಕೆಲವು ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿ ತಲುಪಿವೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರದಿಂದ ನಾನಾ ಯೋಜನೆಗಳಿದ್ರೂ ಅಭಿವೃದ್ಧಿ ಮಾತ್ರ ಕಾಣ್ತಾ ಇಲ್ಲ. ಹೀಗಾಗಿ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸುವ ಸಾಮಾಜಿಕ ಹೊಣೆಗಾರಿಕೆಯನ್ನು ವಿಸ್ತಾರ ನ್ಯೂಸ್ ಕೈಗೊಂಡಿದೆ. ವಿಸ್ತಾರ ನ್ಯೂಸ್ನ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನಕ್ಕೆ ರಾಜ್ಯಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ನಮ್ಮೂರು ಶಾಲೆ ನಮ್ಮೆಲ್ಲರ ಶಾಲೆ ಇದು ವಿಸ್ತಾರ ನ್ಯೂಸ್ನ ಸಾಮಾಜಿಕ ಕಳಕಳಿ ಅಭಿಯಾನ. ಈಗಾಗಲೇ 100ಕ್ಕೂ ಹೆಚ್ಚು ದಾನಿಗಳು ಸಮಾಜ ಸೇವಕರು ಕೈಜೋಡಿಸಿ ಬೆಂಬಲವನ್ನು ಸೂಚಿಸಿದ್ದಾರೆ. ಹಾಗೆ ಇಂದು ವಿಸ್ತಾರ ನ್ಯೂಸ್ ಅಭಿಯಾನಕ್ಕೆ ತುಮಕೂರಿನ ಸಮಾಜ ಸೇವಕ ಪ್ರೊಫೆಸರ್ ಕೆ ಸಿದ್ದಪ್ಪ ಬೆಂಬಲವನ್ನು ನೀಡಿದ್ದಾರೆ. ಇದೀಗ ಅವರು ನಮ್ಮೊಂದಿಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಸಿದ್ದಪ್ಪ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ನಮಸ್ಕಾರ ಸರ್. ನಮ್ಮೂರು ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನಕ್ಕೆ ತಮಗೆ ಸ್ವಾಗತ. ನಾನು ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡ್ಕೊಡ್ತೀನಿ, ಆನಂತರ ನಿಮ್ಮ ಜೊತೆ ಚರ್ಚೆಯನ್ನು ನಾನು ಮುಂದುವರಿಸ್ತೀನಿ. ತುಮಕೂರಿನಾದ್ಯಂತ ವೃಕ್ಷ ಮಿತ್ರ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರೋರು ಸಿದ್ದಪ್ಪ ಅವರು. ಮೂಲತಃ ವಿಜಯನಗರ ಜಿಲ್ಲೆಯವರಾಗಿರುವಂತಹ ಸಿದ್ದಪ್ಪ ತುಮಕೂರು ಜಿಲ್ಲೆಯಲ್ಲಿ 32 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿವೃತ್ತರಾದ ಬಳಿಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ವೃಕ್ಷ ಮಿತ್ರ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ 1 ಲಕ್ಷ ವೃಕ್ಷಗಳ ನೆಡುವಂಥ ಅಭಿಯಾನವನ್ನು ಇವರು ಪ್ರಾರಂಭ ಮಾಡಿದ್ದಾರೆ. ತುಮಕೂರು ನಗರದ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಸಾವಿರಾರು ಬೇವಿನ ಗಿಡಗಳನ್ನು ನೆಟ್ಟು ಬೆಳೆಸಿರುವಂತಹ ಪರಿಸರ ಪ್ರೇಮಿ ಸಿದ್ದಪ್ಪ ಅವರು. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠವನ್ನು ಮಾಡ್ತಾ ಇದ್ದಾರೆ. ಪರಿಸರದ ಬಗ್ಗೆ 9 ಕಿರು ನಾಟಕಗಳನ್ನು ರಚನೆ ಮಾಡಿ ನಿರ್ದೇಶನ ಮಾಡಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ತಮ್ಮ ಸ್ವಂತ ಹಣದಲ್ಲಿ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಇವರು ಸ್ಥಾಪನೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಸಮಾಜ ಸೇವಾ ಪ್ರಶಸ್ತಿಯನ್ನು ಪಡೆದಿರುವಂತಹ ಹೆಗ್ಗಳಿಕೆ ಸಿದ್ದಪ್ಪ ಅವರದು. ಇದು ಇವರ ಕಿರು ಪರಿಚಯ. ಸಿದ್ದಪ್ಪ ಸರ್, ನಾವು ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದು ನಿಮ್ಮಂತಹ ಸಾಮಾಜಿಕ ಕಳಕಳಿ ಉಳ್ಳವರು, ವಿಶೇಷವಾಗಿ ಶೈಕ್ಷಣಿಕ ಸುಧಾರಣೆಗೆ ಸಾಮಾಜಿಕ ಸುಧಾರಣೆಗೆ ಸಮಯವನ್ನು ಮೀಸಲಿಟ್ಟಿರುವಂಥವರನ್ನು ಜೊತೆಗೂಡಿಸ್ಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ಕೊರತೆಯನ್ನು ನೀಗುವ ಕೆಲಸವನ್ನು ಸರ್ಕಾರವನ್ನು ಸೇರಿಸಿಕೊಂಡು ದಾನಿಗಳನ್ನ ಸೇರಿಸಿಕೊಂಡು ಉತ್ತಮವಾದಂಥ ಶಿಕ್ಷಕರನ್ನು ಸೇರಿಸಿಕೊಂಡು ಮತ್ತು ಶಿಕ್ಷಣ ತಜ್ಞರನ್ನು ಮತ್ತು ಸಂಘ ಸಂಸ್ಥೆಗಳನ್ನು ಸಾಮಾಜಿಕ ಸರ್ಕಾರೇತರ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ನಾವು ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಒಂದು ಮಾಧ್ಯಮವಾಗಿ ನಾವು ನಮ್ಮ ಹೊಣೆಗಾರಿಕೆಯನ್ನು ಮೆರೆಯೋದಕ್ಕೂ ಕೂಡ ಒಂದು ಸ್ಪೇಸ್ ಇರಬೇಕು, ನಮ್ಮ ಹೊಣೆಗಾರಿಕೆಯನ್ನು ಮೆರಿಬೇಕು. ನಾವು ದಿನವೂ ಎಲ್ಲ ಕುಂದುಕೊರತೆಗಳನ್ನೇ ತೋರಿಸ್ತಾ ಇರ್ತೀವಿ, ಅದು ಕೂಡ ಮಾಧ್ಯಮದ ಕರ್ತವ್ಯನೇ. ಅದರ ಜೊತೆಗೆ ನಮ್ಮದು ಒಂದು ಸಣ್ಣ ಹೊಣೆಗಾರಿಕೆಯನ್ನು ಮೆರಿಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಈಗಾಗಲೇ 100ಕ್ಕೂ ಹೆಚ್ಚು ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂಥ, 100ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಮೂಲಸೌಕರ್ಯವನ್ನು ಒದಗಿಸುವಂತಹ ಕೆಲಸವನ್ನು ಮಾಡಿದ್ದೀವಿ. ತಾವಿವತ್ತು ನಮ್ಮ ಜೊತೆ ಕೈಜೋಡಿಸಿದ್ದೀರಿ, ತಮಗೆ ಸ್ವಾಗತ. ತುಮಕೂರು ಜಿಲ್ಲೆಯಲ್ಲಿ ತಮ್ಮ ಅನುಭವವನ್ನು ಮತ್ತು ಸಹಕಾರವನ್ನು ಪಡೆದು ನಾವು ತುಮಕೂರು ಜಿಲ್ಲೆ ನಮ್ಮ ಅಭಿಯಾನವನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಿದ್ದೀವಿ. ತಾವು ತಮ್ಮ ಜೊತೆ ಕೈ ಜೋಡಿಸಿದ್ದೀರಿ, ತಮ್ಮ ಅಭಿಪ್ರಾಯವನ್ನು ತಿಳಿಸಿ, ತಮ್ಮ ಅನುಭವವನ್ನು ಹಂಚಿಕೊಳ್ಳಿ. ನಮ್ಮ ಅಭಿಯಾನದಲ್ಲಿ ತಾವು ಯಾವ ರೀತಿ ಕೈ ಜೋಡಿಸ್ಬೋದು, ಒಂದು ಶಾಲೆಯನ್ನು ದತ್ತು ತೆಗೆದುಕೊಳ್ಬೋದಾ, ಆ ಶಾಲೆಯನ್ನು ಮಾದರಿಯಾಗಿ ನಿರ್ಮಾಣ ಮಾಡ್ಬೋದಾ, ನೀವು ಅದರ ಮುತುವರ್ಜಿನ ವಹಿಸಿಕೊಂಡ್ರೆ ಇವತ್ತು ದಾನಿಗಳಿದ್ದಾರೆ, ನಾವು ಮಾಧ್ಯಮವಾಗಿ ನಿಮ್ಮ ಜೊತೆ ನಿಂತುಕೊಳ್ತೀವಿ, ಸರ್ಕಾರ ಈಗಾಗಲೇ ನಮ್ಮ ಜೊತೆ ಕೈ ಜೋಡಿಸಿದೆ, ಹಾಗಾಗಿ ನಾವು ನೀವು ಸೇರಿ ಒಂದು ಮಾಡೆಲ್ ಶಾಲೆಯನ್ನು ನಾವು ಮಾಡಿದರೆ ತುಮಕೂರಲ್ಲಿ ಇಡೀ ಜಿಲ್ಲೆಯಲ್ಲಿ ಅದರ ಪ್ರಭಾವವನ್ನು ಹರಡೋದಕ್ಕೆ ಸಾಧ್ಯ ಇದೆ. ಆ ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮಾತಾಡಿ ಸಿದ್ದಪ್ಪ ಸರ್. ಖಂಡಿತ ಸರ್, ಇದು ಬಹಳ ಒಳ್ಳೆ ಕೆಲಸ. ತಾವು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾವು ತನುಮನ ಧನದಿಂದ ಪೂರ್ಣವಾಗಿ ನಮ್ಮನ್ನ ನಾವು ಸಮರ್ಪಿಸ್ತಾ ಇದ್ದೀವಿ. ಈಗಾಗಲೇ ಸರ್ಕಾರಿ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಈಗಾಗಲೇ ನಾವು ತಗೊಂಡಿದೀವಿ, ಅದು ದತ್ತು ತಗೊಂಡಿದೀವಿ. ತಗೊಂಡು ಅದರಲ್ಲಿ ಕಂಪ್ಯೂಟರ್ಸ್ ಕೊಟ್ಟು ಅವರಿಗೆ ಕಂಪ್ಯೂಟರ್ ಜ್ಞಾನವನ್ನ ಅಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಹಾಯ ಮಾಡಿದೀವಿ. ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಿಡ ಮರಗಳನ್ನ ಹಾಕಿದೀವಿ. ಅದಕ್ಕಾಗಿ ದಾನಿಗಳು ಈಗಾಗಲೇ ಬಂದಿದ್ದಾರೆ. ಟ್ರೀ ಗಾರ್ಡ್ಗಳನ್ನ ಹಾಕಿ ಈಗಾಗಲೇ ಮರಗಿಡಗಳನ್ನ ನೆಟ್ಟು ಅಲ್ಲಿ ಕ್ಲೀನ್ನೆಸ್ ಈಗ ಅದರಲ್ಲಿ ಒಂದು ಚೆನ್ನಾಗಿ ಆ ಪರಿಸರ ಇರಬೇಕು. ಮಕ್ಕಳು ಓದ್ತಕ್ಕಂತ ಶಾಲೆ ಅದು, ಮಕ್ಕಳು ಬೆಳೆದ್ರೆ ಅವರು ವಿದ್ಯಾವಂತರಾದ್ರೆ ಅವರು ಮುಂದಿನ ಜನಾಂಗಕ್ಕೆ ಅವರು ಏನಾದ್ರೂ ಕೊಡುಗೆ ಕೊಡಬಹುದು ಅಂತ ಹೇಳಿ ಈಗಾಗಲೇ ಸುಮಾರು 35 ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ನಿಮ್ಮ ಅಭಿಯಾನಕ್ಕೆ ನಾವು ಕೂಡ ಹೃದಯಪೂರ್ವಕವಾಗಿ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕು.
ಓಕೆ ಈ ಗಿಡ ನೆಡುವ ಕಾರ್ಯಕ್ರಮನ ಯಾವಾಗ ಪ್ರಾರಂಭ ಮಾಡಿದ್ರಿ ಯಾವ ರೀತಿ ಸ್ಪಂದನೆ ಸಿಕ್ತು ಎಷ್ಟು ಗಿಡಗಳನ್ನು ಇದುವರೆಗೆ ನೆಟ್ಟಿದ್ದೀರಿ ಆ ಕುರಿತಾಗಿ ಹೇಳಬಹುದಾ ಆ ಖಂಡಿತ ಸರ್ ಖಂಡಿತ ಈಗ ಶಾಲೆ ಆವರಣದ ಒಳಗಡೆಗೆ ಅಲ್ಲಿ ಎಲ್ಲಾ ಟ್ರೀ ಗಾರ್ಡ್ಗಳನ್ನು ಹಾಕಿ ಒಂದು ಗಿಡ ಒಬ್ಬ ಹುಡುಗನಿಗೆ ಕೊಟ್ಟಿದ್ದೀನಿ ಅವರಿಬ್ಬರು ಸೇರಿ ಆ ಗಿಡ ಬೆಳೆಸಬೇಕು ಅವರಿಗೆ 1000 ರೂಪಾಯಿ ಬಹುಮಾನ ಕೊಡಬೇಕು ಅಂತ ನಾವು ಈಗ ಯಾರು ಗಿಡ ನೆಟ್ಟು ಘೋಷಣೆ ಮಾಡಿ ಸ್ಕೂಲಿನ ಆವರಣದಲ್ಲಿ ಅವರಿಗೆ ನಾವು 1000 ರೂಪಾಯಿ ಹಣದ ಬಹುಮಾನವನ್ನ ಮಕ್ಕಳಿಗೆ ಕೊಟ್ಟರೆ ಉತ್ತೇಜನವಾಗಬಹುದು ಅಂತ ನಾವು ಅವರಿಗೆ ಹೇಳಿ ಓಕೆ ಒಳ್ಳೆದು ಸಿದ್ದಪ್ಪ ಅವರೇ ನಮ್ಮ ಹಾ ಹೇಳಿ ಕೋತಿ ತೋಪ ಅಂತ ಇದೆ ಸರ್ ಹೌದು ಇಲ್ಲಿ ತುಮಕೂರು ನಗರದಲ್ಲಿ ಕೋತಿ ತೋಪ ಅಂತ ಇದೆ ಆಮೇಲೆ ಇದೆಲ್ಲ ಬೆಳೆದ ಮೇಲೆ ಮತ್ತೆ ಇನ್ನೊಂದು ಶಾಲೆಯನ್ನ ಕೂಡ ದತ್ತು ತಗೊಳ್ತೀವಿ ಸರ್ ಅಂದ್ರೆ ಒಂದು ಮಾದರಿಯಾಗಿ ಮಾಡಬೇಕು ಅಂತ ನಮ್ಮದು ಗಮನ ಇದೆ ಬಹಳ ಒಳ್ಳೆ ವಿಚಾರ ಸರ್ ನಾವು ಈ ನಮ್ಮ ಈ ಕಾರ್ಯಕ್ರಮ ನಂತರ ನಾವು ನಿಮ್ಮ ಜೊತೆ ವೈಯಕ್ತಿಕವಾಗಿ ಮಾತಾಡ್ತೀವಿ ಅಲ್ಲಿ ಸಂಬಂಧಪಟ್ಟಂತ ಶಿಕ್ಷಣ ಅಧಿಕಾರಿಗಳ ಜೊತೆಗೆ ನಾವು ಚರ್ಚೆ ಮಾಡೋಣ ನೀವೇ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಸರಿ ಇಲ್ಲಾಂದ್ರೆ ಯಾವ ಶಾಲೆ ಅವಶ್ಯಕತೆ ಇದೆ ಈ ರೀತಿಯಾದಂತ ಜವಾಬ್ದಾರಿ ಮುತುವರ್ಜಿ ವಹಿಸುವಂತ ಅವಶ್ಯಕತೆ ಇದೆ ತುಮಕೂರು ಜಿಲ್ಲೆಯಲ್ಲಿ ಅದನ್ನ ಕೇಳೋಣ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಸಹಕಾರವನ್ನು ತೆಗೆದುಕೊಳ್ಳೋಣ ನಮಗೆ ಬಹಳ ಖುಷಿಯಾಗಿದ್ದು ಸರ್ ತಾವು ನೋಡಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂತರು ಶಿಕ್ಷಣ ಕ್ಷೇತ್ರದಲ್ಲಿ ಆ ಇಷ್ಟೊಂದು ವರ್ಷ ಸುದೀರ್ಘ ಸೇವೆ ನಂತರೂ ಕೂಡ ತಾವ ಉತ್ಸಾಹವನ್ನ ಇಟ್ಕೊಂಡಿದ್ರಾ ಶಿಕ್ಷಣ ವ್ಯವಸ್ಥೆನ ಸುಧಾರಣೆ ಮಾಡೋದಕ್ಕೆ ಈ ರೀತಿ ಅನೇಕ ಒಳ್ಳೆ ಶಿಕ್ಷಕರು ಒಳ್ಳೆ ಸರ್ಕಾರಿ ಶಾಲೆಗಳು ಅದ್ಭುತವಾಗಿ ಶಿಕ್ಷಕರ ಮುತುವರ್ಜಿ ಕಾರಣಕ್ಕೆ ಅತ್ಯುತ್ತಮವಾದಂತ ಸರ್ಕಾರಿ ಶಾಲೆಗಳಿದೆ ಅದನ್ನ ನಾವು ಶೋಕೇಸ್ ಮಾಡ್ತಾ ಇದೀವಿ ಯಾಕಂದ್ರೆ ಬೇರೆಯವರಿಗೆ ಪ್ರೇರಣೆ ಆಗಬೇಕು ಅಂತ ನಿಮ್ಮ ಹಾಗೆ ರಿಟೈರ್ಡ್ ಆದಂತವರು ತುಂಬಾ ಜನ ಇರ್ತಾರೆ ಹೊರಗಡೆ ಅವರು ಬಂದು ಶಿಕ್ಷಣದ ಬಗ್ಗೆ ಕೆಲಸ ಮಾಡೋದಕ್ಕಿಂತಲೂ ಅಲ್ಲಿ ಕೆಲಸ ಮಾಡಿದವರೇ ಅನುಭವ ಇರತಕ್ಕಂತವರು ಮಾಡಿದ್ರೆ ಹೆಚ್ಚಿನ ಪರಿಣಾಮ ಆಗುತ್ತೆ ಮತ್ತು ಬಹಳ ಬೇಗ ನಾವು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೋ ನಿಮ್ಮ ಸಹಕಾರ ನಮಗೆ ಬಹಳ ಇಂಪಾರ್ಟೆಂಟ್ ನಿಮ್ಮ ನೀವು ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ತುಮಕೂರು ಜಿಲ್ಲೆಯಲ್ಲಿ ನಾವು ಉತ್ತಮವಾಗಿ ನಮ್ಮ ಅಭಿಯಾನವನ್ನು ಮುಂದುವರಿಸೋಣ ಅಂತ ನಾನು ಕೇಳಿಕೊಳ್ಳುತ್ತೇನೆ ಸರ್ ಸರ್ ಏನೊಂದು ಮಾತು ಹೇಳಬಹುದು ಸರ್ ಹೇಳಿ ಹೇಳಿ ಪ್ಲೀಸ್ ಮಾತಾಡಿ ಸರ್ ಸರ್ಕಾರಿ ಕಾಂಪೌಂಡ್ ಗಳು ಅದವಲ್ಲ ಸರ್ ಎಲ್ಲ ಕಾಂಪೌಂಡ್ ನಲ್ಲಿ ಅಧಿಕಾರಿಗಳು ಹೇಳಿದೆವು ಅಲ್ಲಿ ಪಿವಲ್ಸ್ ಇರ್ತಾರೆ ಅವರಿಗೆ ಗಿಡ ನಾವು ಕೊಡ್ಲಿಕ್ಕೆ ರೆಡಿ ಇದೀವಿ ಓಕೆ ಖಾಲಿ ಜಾಗದಲ್ಲಿ ಗಿಡ ನೆಡಿ ಅಂತ ಹೇಳ್ತೀನಿ ಆಯ್ತು ಅದಕ್ಕೆ ನಾವೊಂದು ಪ್ರತ್ಯೇಕವಾದ ಕಾರ್ಯಕ್ರಮ ಇಟ್ಕೊಂಡೋಣ ತುಮಕೂರಲ್ಲಿ ಆಯ್ತಾ ಸರ್ ನಾವು ನಿಮಗೆ ಮಾಧ್ಯಮವಾಗಿ ಅದಕ್ಕೆ ಜನಕ್ಕೆ ವಿಚಾರ ತಲುಪಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ನಾವು ನೀವು ಸೇರಿ ಶಾಲೆಯ ಜೊತೆಗೆ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡೋಣ ಖಂಡಿತ ಸರ್ ಖಂಡಿತ ಧನ್ಯವಾದಗಳು ಸಿದ್ದಪ್ಪ ಅವರೇ ಒಳ್ಳೆಯದಾಗಲಿ ನಿಮ್ಮ ರಿಟೈರ್ಡ್ ಜೀವನ ಇನ್ನಷ್ಟು ಉಜ್ವಲವಾಗಿರಲಿ ಸುಖ ಸಂತೋಷ ನೆಮ್ಮದಿಯಿಂದ ಇರಿ ಅಂತ ನಾನು ಆಶಿಸ್ತೀನಿ ನೋಡಿ ಅವರು ರಿಟೈರ್ಡ್ ಆಗಿದ್ದಾರೆ ಯಾವಾಗಲೂ ಒಂದು ಕ್ಷೇತ್ರದಲ್ಲಿ ಸುದೀರ್ಘ ಕೆಲಸ ಮಾಡಿದಾಗ ಏ ಸಾಕಪ್ಪ ಇದು ಒಂದು ದಿವಸ ಬೇರೆ ಏನಾದ್ರು ನೋಡೋಣ ಅಂತ ಅನ್ಸುತ್ತೆ ಆದರೆ ಅವರು ರಿಟೈರ್ಡ್ ಆದಮೇಲೆ ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವರು ನಮ್ಮ ಅಭಿಯಾನಕ್ಕೆ ಕೈ ಜೋಡಿಸಿರೋದ್ರಿಂದ ನಿಜವಾಗ್ಲೂ ವ್ಯಾಲ್ಯೂ ಎಡಿಷನ್ ಆಗುತ್ತೆ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಸರ್ಕಾರಿ ಶಾಲೆ ದತ್ತು ಪಡೆಯುವ ಬೃಹತ್ ಅಭಿಯಾನ ಹಣ ಅಥವಾ ವಸ್ತು ಯಾವುದೇ ರೂಪದಲ್ಲಿ ನೀವು ಈ ಅಭಿಯಾನಕ್ಕೆ ಕೊಡುಗೆ ನೀಡಬಹುದು ಬನ್ನಿ ನಮ್ಮೊಂದಿಗೆ ಕೈ ಜೋಡಿಸಿ ಹೆಲ್ಪ್ ಲೈನ್ ನಂಬರ್ 0806955444 00 ವಾಟ್ಸ್ಆಪ್ ನಂಬರ್ 9481024181 ಚೈಲ್ಡ್ ಎಂಪವರ್ಮೆಂಟ್ ಫೌಂಡೇಶನ್ ಇಂಡಿಯಾ ಬ್ಯಾಂಕ್ ಹೆಸರು ಆರ್ಬಿಎಲ್ ಬ್ಯಾಂಕ್ ಲಿಮಿಟೆಡ್ ಅಕೌಂಟ್ ನಂಬರ್ 409900100134 37 ಬ್ರೂಕ್ಫೀಲ್ಡ್ಸ್ ಬ್ರಾಂಚ್ ಬೆಂಗಳೂರು ಕರೆಂಟ್ ಅಕೌಂಟ್ ಐಎಫ್ಎಸ್ಸಿ ಕೋಡ್ RATN 0000289 MICR ಕೋಡ್ 56017603 ವಿಸ್ತಾರ ನ್ಯೂಸ್ ನಿಖರ ಜನಪರ